ತಮಗೆಲ್ಲಾ ತಿಳಿದ ರೀತಿಯಲ್ಲಿ 27ನೇ ತಾರೀಕು ಹಾಸನದಲ್ಲಿ ರಾಜ್ಯ ಮಟ್ಟದ ಕೆಂಪೇಗೌಡರ ಜಯಂತೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೆಗೆದುಕೊಂಡಿರತಕ್ಕಂತ ನಿರ್ಧಾರದ ಅನ್ವಯ ಈಗಾಗಲೇ ಜಿಲ್ಲಾ ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಗಳನ್ನು ಮಾಡಿ ಏನೆಲ್ಲಾ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕಂತದಕ್ಕೆ ಅವರೆಲ್ಲ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಳಗೊಂಡಂತೆ ಇಲ್ಲಿನ ನಗರಸಭೆ ಅಧ್ಯಕ್ಷರು ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕರು ಮಾಜಿ ಮಂತ್ರಿಗಳು ಶಿವಲಿಂಗೇಗೌಡರು ಮತ್ತೆ ಎಲ್ಲ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಆಚರಿಸತಕ್ಕಂತದಕ್ಕೆ ಈಗಾಗಲೇ ನಿರ್ಣಯನು ಕೂಡ ಆಗಿದೆ ತಯಾರಿಗಳು ಕೂಡ ಆಗಿದೆ ಆ ತಯಾರಿಯಲ್ಲಿ ಏನೆಲ್ಲ ಬದಲಾವಣೆಗಳು ಇರಬಹುದು ಅಥವಾ ಆ ಒಂದು ತಯಾರಿಗಳನ್ನು ಇನ್ನೂ ಹೆಚ್ಚಿನ ಗುಣಮಟ್ಟದ ಎತ್ತರಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ರೀತಿಯಲ್ಲಿ ಬಹಳಷ್ಟು ಸಲಹೆಗಳು ಬಂದಿದ್ದಾವೆ ಆ ಎಲ್ಲ ಸಲಹೆಗಳನ್ನು ಒಳಗೊಂಡಂತೆ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕೂಡ ಅಂತಿಮ ಮಾಡಿದ್ದೇವೆ ನಿಯಮಾನುಸಾರ ಏನು ಜಿಲ್ಲಾಡಳಿತದ ಪ್ರೋಟೋಕಾಲ್ ನಿಯಮಗಳು ಏನಿದ್ದಾವೆ ಆ ನಿಯಮಾನುಸಾರ ಈಗಾಗಲೇ ಒಂದು ಕರಡು ಪ್ರತಿಯನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದು ಕರಡು ಪ್ರತಿಯನ್ನು ಎಲ್ಲರೂ ಕೂಡ ಅದನ್ನು ಒಪ್ಪಿದ್ದಾರೆ ಆ ದಿಸೆಯಲ್ಲಿ ನಾಳೆ ಸಂಜೆ ಒಳಗಡೆ ಆ ಒಂದು ಆಹ್ವಾನ ಪತ್ರಿಕೆಗಳನ್ನು ಸನ್ಮಾನ್ಯ ದೇವೇಗೌಡರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಗುರುಗಳಾದಂತಹ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಎಲ್ರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಅವರ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಹಾಸನ ತಾಲೂಕು ಮತ್ತು ನಗರದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ಅವ್ರಿಗೂ ಕೂಡ ನಿಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಕೆಲವು ಜನಕ್ಕೆ ಆಹ್ವಾನ ಪತ್ರಿಕೆ ಮುಟ್ಟದೇ ಇರ್ಬೋದು ಅವರು ಕೂಡ ಅನ್ಯತಾ ಭಾವಿಸದೆ ಸಮಯದ ಅಭಾವದಿಂದ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣದಿಂದ ಮುಟ್ಟದೇ ಇದ್ದರೂ ಕೂಡ ಅವರು ಕೂಡ ಅದನ್ನು ಅನ್ಯತಾ ಭಾವಿಸದೆ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಮಾಡಲಿಕ್ಕೆ ನಾನು ಬಯಸ್ತೇನೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಗಬೇಕು ಅಂತ ಎಲ್ಲರ ಅಭಿಲಾಷೆ ಈ ಕಾರ್ಯಕ್ರಮದಲ್ಲಿ ಮಹಾಸ್ವಾಮೀಜಿಯವರು ಆಗಮಿಸಿ ಅವರು ಕೂಡ ಆಶೀರ್ವಚನವನ್ನು ನೀಡ್ತಕ್ಕಂಥದ್ದು ಈಗಾಗಲೇ ಹೇಳಿದ್ದೇನೆ ಮತ್ತು ನಮ್ಮ ಏನು ಚುನಾಯಿತ ಪ್ರತಿನಿಧಿಗಳಿರ್ಬೋದು ಮತ್ತು ಇತರೆ ಮುಖ್ಯಮಂತ್ರಿಗಳಿರ್ಬೋದು ದೇವೇಗೌಡರು ಇರ್ಬೋದು ಬೇರೆ ಕೆಲವು ಮಂತ್ರಿಗಳು ಶಿವಕುಮಾರ್ ಅವರು ಇರ್ಬೋದು ನನಗೆ ಇದ್ದ ಮಾಹಿತಿ ಆಧಾರದ ಮೇಲೆ ಶಿವಕುಮಾರ್ ಅವರು ಕೂಡ ಬೆಂಗಳೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರು ಸಮಯಕ್ಕೆ ಬರದೇ ಇರೋರು ತಡವಾಗಾದರೂ ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಕಾರ್ಯಕ್ರಮದ ಮಧ್ಯೆ ಅವರಿಗೆ ಸಮಯ ದೊರೆತರೆ ಅವರು ಕೂಡ ಹೆಲಿಕಾಪ್ಟರ್ ಮೂಲಕನಾದರೂ ಬರೋವಂಥ ಪ್ರಯತ್ನ ಮಾಡಿದ್ದೇನೆ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಒತ್ತಾಯ ಮಾಡಿ ನೀವು ಬರಲೇಬೇಕು ಅಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತೇವೆ ಮತ್ತು ಎಲ್ಲರೂ ಕೂಡ ಬೇರೆಲ್ಲ ಏನು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಹಾಲಿ ಮತ್ತು ಮಾಜಿ ಇರ್ಬೋದು ಅವ್ರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿಯನ್ನು